ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ. ನಾನ್ ಕಾವೇರಿ. ಇತ್ತೀಚೆಗೆ ತಾಲೂಕಿನಾದ್ಯಂತ ತಮ್ಮ ತಮ್ಮ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡುವ ಮೂಲಕ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡುವಂತಹ ಕೆಲಸಗಳನ್ನ ಈಗಾಗಲೇ ಎಲ್ಲಾ ಸಮುದಾಯದವರು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಇಂದು ಪಟ್ಟಣದ ರಾಧಾಕೃಷ್ಣ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಯಾದವ ನೌಕರರ ಬಳಗದ ವತಿಯಿಂದ 2021-22 ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ಯಾದವ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕರಾದ ಸಿ ರಾಮಪ್ಪ ಅವರು ಅಲಂಕರಿಸಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಚಿತ್ರದುರ್ಗ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಯಾದ ಬಾಲಕೃಷ್ಣ ಅವರು ದೀಪವನ್ನ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನ ಮಾಡಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕಿನಾದ್ಯಂತ ಬರುವ ತಮ್ಮ ಸಮುದಾಯದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ತಮ್ಮ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡುವ ಮೂಲಕ ಗೌರವಿಸಿದ್ದಾರೆ. ಮುಂದಿನ ವಿದ್ಯಾರ್ಥಿಗಳು ಕೂಡ ಆನಂದಿಸುತ್ತಾರೆ, ಯಾಕೆಂದ್ರೆ ಇವತ್ತು ಕನ್ನಡದಲ್ಲಿ ಇವತ್ತು ಇಷ್ಟು ಅತಿ ಹೆಚ್ಚು ಅಂತ ಕಲಿಸಿರ್ತಕ್ಕಂಥ ಪ್ರತಿಭಾವಂತಿರ್ತಕ್ಕಂಥದ್ದು ನಿಮ್ಮ ಸಾಮರ್ಥ್ಯವನ್ನು ಪ್ರವೇಶಿಸಿದ್ದೆಲ್ಲರೂ ಕೂಡ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ತಿಳಿಸಿ, ಯಾಕೆಂದ್ರೆ ನಾವು ಹೋದ ಸಂದರ್ಭದಲ್ಲಿ ಇಲ್ಲಿವರೆಗೂ ಕೂಡ ಬಹುಶಃ ಪ್ರತಿಭಾ ಪುರಸ್ಕಾರ ಸಂಗ್ರಹ ಇದೆ ಬಂದು ಅಂತ ಹೇಳಿ ಭಾವಿಸ್ತೇನೆ. ನಿಮ್ಮನ್ನೆಲ್ಲ ಕುರಿಸಿ ಇವತ್ತು ಈ ಒಂದು ಸಮಾರಂಭಕ್ಕೆ ಕರೆಸಿ ಸನ್ಮಾನ ಮಾಡಿದ್ರೆ ಅದು ಅದು ವಿಶೇಷವಾಗಿ ನಮ್ಮ ಸಮಾಜದಲ್ಲಿ ಪುರುಷ ಕಷ್ಟ ನಮ್ಮ ಸಮಾಜದಲ್ಲಿ ಯಾರಾದರೂ ಅವ್ರಿಗೆ ಯಶಸ್ವಿಯಾದ ಕ್ರೀಡೆ ಅಂತ ಹೇಳ್ತಿದ್ರು ಪಾಸ್ ಆಗಿದ್ರೆ ಅಂದರೆ ಆದರೆ ಪುರುಷ ಕಷ್ಟ ಅವ್ರ ಮನೆಯಲ್ಲಿ ಅಮ್ಮ ಮತ್ತೆ ಖುಷಿ ಪಡ್ತಾ ಇದ್ರು. ಈಗ ಒಂದು ಸಮಾಜದ ತಾಲೂಕು ಮಟ್ಟದಲ್ಲಿ ಒಂದು ಸಮಾರಂಭ ಮಾಡಿ ಹೊಸದುರ್ಗ ತಾಲೂಕು ಯಾದವ ನೌಕರರ ಬಳಗದಿಂದ ಹೊಸದುರ್ಗದಲ್ಲಿ ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 90%ಗಿಂತ ಜಾಸ್ತಿ ಬಂದಿರತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಾವಿವತ್ತು ಮಾಡಿದ್ದೀವಿ. ಅತ್ಯಂತ ಉತ್ತಮವಾಗಿ ಎಲ್ಲ ಮಕ್ಕಳು ಕೂಡ ಬಂದು ಭಾಗವಹಿಸಿ ತುಂಬ ಸಡಗರ ಸಂಭ್ರಮದಿಂದ ಈ ಕಾರ್ಯಕ್ರಮ ನಡೆದಿದೆ. ಎಲ್ಲ ಮಕ್ಕಳಿಗೂ ಇದೊಂದು ಸ್ಫೂರ್ತಿಯಾಗಿದೆ. ಶ್ರೀಯುತ ಅಜ್ಜಪ್ಪನವರು ಅವರು ಪ್ರತಿ ವಿದ್ಯಾರ್ಥಿಗೂ ಒಂದು 1,000 ರೂಪಾಯಿ ಬಹುಮಾನವನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಯಾದವ ನೌಕರ ಭಾಗವಹಿಸಿ ಇದೊಂದು ಕಾರ್ಯಕ್ರಮ ಐತಿಹಾಸಿಕ ಒಂದು ದಿವಸ ಅಂತಕ್ಕಂಥ ಒಂದು ನಿರ್ಣಯಕ್ಕೆ ಬಂದಿದ್ದೀವಿ. ನಾವು ಸಮಾಜದ ಪರವಾಗಿ ಯಾದವ ನೌಕರರು ಇವತ್ತು ಸೇರಿಕೊಂಡು ಈ ಒಂದು ರಾಧಾಕೃಷ್ಣ ಕಲ್ಯಾಣ ಮಂಟಪದಲ್ಲಿ ರಾಧಾಕೃಷ್ಣ ಕಲ್ಯಾಣ ಮಂಟಪ ಕಾಕತಾಳೀಯ ಎಂಬಂತೆ ನಮ್ಮ ಗೊಲ್ಲರಿಗೆ ರಾಧಾಕೃಷ್ಣ ಅನ್ನುವಂಥ ಹೆಸರು ಬಹಳ ಇಷ್ಟ. ಹಾಗೆ ಅಂತ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಸುಮಾರು 62 ಮಕ್ಕಳಿಗೆ ಕ್ಯಾಶ್ ಪ್ರೈಸ್ ವಿತರಿಸೋದ್ರ ಮುಖಾಂತರ ಮತ್ತು ಸನ್ಮಾನಗಳನ್ನು
ಮಾಡೋದ್ರ ಮುಖಾಂತರ ಅವ್ರನ್ನೆಲ್ಲರೂ ಕೂಡ ಗೌರವಿಸಿದ್ವಿ. ಆ ಮಕ್ಕಳ ಉಜ್ವಲ ಭವಿಷ್ಯ ಉಜ್ವಲವಾಗಲಿ, ಅವ್ರ ಮುಂದೆ ಬೆಳೆದು ದೊಡ್ಡವರಾಗಿ ಈ ಸಮಾಜಕ್ಕೆ ಒಂದು ಕೊಡುಗೆ ಆಗಲಿ ಅಂತೇಳಿ ನಾನಾದರೂ ಆಶಾ ಹಾರೈಸ್ತೇನೆ. ಶ್ರೀನಿವಾಸನ್, ಎಲ್ಲ ನನ್ನ ಯಾತ್ರೆಗಳಲ್ಲಿ ಯಾವ ರೀತಿಯಾಗಿ ಪ್ರತಿಭಾ ಪುರಸ್ಕಾರವನ್ನು ಯಾವ ರೀತಿಯಾಗಿ ಬುಡಕಟ್ಟು ಸಮಾಜದಲ್ಲಿ ಒಂದು ಪ್ರಜ್ಞೆಯನ್ನು ಬೆಳೆಸುವಂತಹ ಕಾರ್ಯಕ್ರಮವನ್ನು ಪ್ರಯತ್ನವನ್ನು ನಮ್ಮ ನೌಕರರು ಮಾಡ್ತೀವಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮಹಲಿಂಗಪ್ಪ, ಅಸೋಸಿಯೇಟ್ ಪ್ರೊಫೆಸರ್. ಯುವಕರಿಗೆ ಅವರ ಬಾಳಿನ ಭವಿಷ್ಯ ಮುಂದೆ ಯಾವ ರೀತಿ ರೂಪಿಸಿಕೊಳ್ಬೇಕು ಅನ್ನುವುದಕ್ಕೆ ಇದೊಂದು ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥದ್ದು. ಎಲ್ಲ ಸಮಾನ ಮನಸ್ಕರು ಮತ್ತು ಯಾದವ ಸಮಾಜದ ಎಲ್ಲ ನೌಕರರು ಒಂದುಗೂಡಿ ಈ ಸಮಾರಂಭವನ್ನು ಮಾಡ್ತಾ ಇದ್ವಿ. ಈ ಮುಂದೆ ಅನೇಕ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಪರೀಕ್ಷೆಗಳಿಗೆ ಯಾದವ ಸಮುದಾಯದ ಮಕ್ಕಳಿಗೆ ತರಬೇತಿಯನ್ನು ಕೊಡುವ, ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಹಣದ ಸಹಕಾರವನ್ನು ಮಾಡತಕ್ಕಂಥ, ಮತ್ತು ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಒಂದು ವಿಚಾರಕ್ಕೆ ನಾವು ಬಂದಿದ್ವಿ. ನಾಗರಾಜ್ ಟಿ ಸಿ ಅಂತೇಳಿ, ಅಸಿಸ್ಟೆಂಟ್ ಪ್ರೊಫೆಸರ್ ಸರ್ಕಾರಿ ಪ್ರಥಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹೊಳೆನರಸೀಪುರ. ಇದೇ ಪ್ರಪ್ರಥಮವಾಗಿ ನಮ್ಮ ಸಮುದಾಯದಲ್ಲಿ ಈ ಥರ ಒಂದು ಪ್ರತಿಭಾ ಪುರಸ್ಕಾರ ಆಗ್ತಕ್ಕಂಥದ್ದು. ಇಂಥ ಒಂದು ಒಂದು ರೈಟ್ ಅಪ್ರಿಷಿಯೇಷನ್, ಒಂದು ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರೆ, ಅವ್ರಿಗೊಂದು ಸನ್ಮಾನ ಮಾಡಿದರೆ, ಆ ಮುಖಾಂತರ ಮುಂದೆ ಅವರು ಅರಳಿ ಒಂದು ಒಳ್ಳೆ ಒಳ್ಳೆ ಸ್ಥಾನಕ್ಕೆ ಹೋಗ್ತವೆ. ತೀರ ಹಿಂದುಳಿದಿರ್ತಕ್ಕಂಥ ನಮ್ಮ ಸಮುದಾಯದಂತೆ ಮುಂದೆ ಅವರಿಗೆ ಬೆಳಕಾಗ್ತಾರೆ. ಆ ನಿಟ್ಟಿನಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದಾರೆ. ಹೊಸದುರ್ಗ ತಾಲೂಕು ಯಾದವ ನೌಕರ, ನಮ್ಮ ನಂತರದ ತಲೆಮಾರಿನ ವಿದ್ಯಾರ್ಥಿಗಳಿಗೆ ಅದು ಅದು ಕೊರವು ಇರಬಾರ್ದು ಅಂತೇಳಿ ನಮ್ಮ ಈ ಯಾದವ ನೌಕರ ಸಂಘಟನೆ ಮಾಡಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಬೌದ್ಧಿಕವಾಗಿ ಮಕ್ಕಳು ಯಾರಿಗೆ ಅಭಿವೃದ್ಧಿ ಹೊಂದಿ ಸಮಾಜದ ಮುಖ್ಯ ಪಥದಲ್ಲಿ ಅವ್ರು ಬರಬೇಕು ಅನ್ನೋದ ಸಲಹೆ ಸೂಚನೆಗಳ ಜೊತೆಗೆ ಅವರಿಗೆ ಒಂದು ಪ್ರೋತ್ಸಾಹ ಮತ್ತು ಪ್ರೇರಣೆ ಕೊಡುವ ಹಿನ್ನೆಲೆಯಲ್ಲಿ ಈ ಒಂದು ಸಂಘಟನೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಯಾದವ ನೌಕರರ ಬಳಗ ಎಲ್ಲರೂ ಕೂಡ ಸಂಘಟಿಸಿ ಅತ್ಯಂತ ಸರಳವಾಗಿ ಸುವ್ಯವಸ್ಥಿತವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಎಚ್ಚುಗಾರಿಕೆ ಮತ್ತು ನಮ್ಮ ಸಮಾಜಕ್ಕೆ ಅದು ಶ್ಲಾಘನೀಯ ಅಂತ ನಾನು ಅದನ್ನು ಭಾವಿಸ್ತೀನಿ. ಖಂಡಿತವಾಗಿ ಇಂಥ ಕಾರ್ಯಕ್ರಮಗಳು ಆಗಾಗ ನಡೀಬೇಕು. ಇವತ್ತು ಉತ್ತಮವಾಗಿ ನಮ್ಮ ನಿವೃತ್ತ ಉಪನಿರ್ದೇಶಕರು ರಾಮಣ್ಣ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಹಿರಿಯರು, ಆಮೇಲೆ ನಮ್ಮ ಅಪಾರ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಇವರು ಕಾರ್ಯಕ್ರಮವನ್ನು ಬಾಲಕೃಷ್ಣ ಅವರು ಉದ್ಘಾಟನೆ ಮಾಡಿ, ಆಮೇಲೆ ಅಜ್ಜಪ್ಪ ಇವರೆಲ್ಲರೂ ಸಹ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ನಮ್ಮ ನೌಕರರ ಬಳಗದಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಜೈ ಹಿಂದ್. ಇದರ ಮುಖ್ಯ ಉದ್ದೇಶ ಅವರು ಉಜ್ವಲ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದ್ದು ಎಲ್ಲರಿಗೂ ನಮಗೆ ಸಂತೋಷವನ್ನು ತಂದಿದೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ನಿವೃತ್ತ ಎಸಿಪಿ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜಿಟಿ ಅಜ್ಜಪ್ಪ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಮೀನಾಕ್ಷಿ ನಂದೀಶ್, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಪ್ರೇಮಾ ರವೀಂದ್ರ ಹಾಗೂ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಪರಮೇಶ್ವರಪ್ಪ, ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಪ್ರಕಾಶ್ ಜಿಎಸ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರಾದ ರಾಜಪ್ಪ, ತಾಲೂಕು ಕಾಡುಗೊಲ್ಲರ ಸಂಘದ ಕಾರ್ಯದರ್ಶಿಗಳಾದ ವಕೀಲರಾದ ರವೀಂದ್ರ, ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಯಶವಂತ ಗೌಡ ಮತ್ತು ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಧನಂಜಯ ಮೆಂಗಸಂದ್ರ, ಹೀಗೆ ಅನೇಕ ಹಿರಿಯ ಗಣ್ಯರು ಭಾಗವಹಿಸುವ ಮೂಲಕ ಈ ಎಲ್ಲ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡುವ ಮೂಲಕ ಗೌರವಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.